ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನಾನ್ ಕಾವೇರಿ. ಪಟ್ಟಣದ ಕುಂಚಿಟಿಗ ಮಠದಲ್ಲಿ ಭಾನುವಾರ ನಡೆದಂತಹ ಶಾಂತವೀರ ಸ್ವಾಮೀಜಿಯವರ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ ರಜತ ಮಹೋತ್ಸವ ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶಾಂತವೀರ ಸ್ವಾಮೀಜಿಗಳು ವಹಿಸಿಕೊಂಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್ ಅವರು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಐಎಎಸ್ ಗುರಿ ಹೊಂದಿರುವ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸಹಾಯ ಮಾಡಲು ಶ್ರೀಮಠ ಸಿದ್ಧವಿದೆ. ಅದಕ್ಕಾಗಿ ಬೆಂಗಳೂರಿನ ವಿಜಯನಗರದಲ್ಲಿ ಐಎಎಸ್ ಕೇಂದ್ರ ತೆರೆಯಲು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೆಯುತ್ತಿದೆ. ಆದ್ದರಿಂದ ಸಮಾಜದ ಸಹಾಯ ಪಡೆದು ಉನ್ನತ ಸ್ಥಾನದಲ್ಲಿರುವವರು ಮಠದ ಅಭಿವೃದ್ಧಿಗಾಗಿ ಹಾಗೂ ಸಮಾಜದ ಜನರ ಹಿತ ಕಾಯಲು ಬದ್ಧರಾಗಿರಬೇಕೆಂದು ಈ ಒಂದು ಸಂದರ್ಭದಲ್ಲಿ ಶ್ರೀಗಳು ತಿಳಿಸಿದ್ದಾರೆ. ಸುಮಾರು 100 ವಿದ್ಯಾರ್ಥಿಗಳಿಗೆ ಅವರು ಕೂಡ ಸ್ಕಾಲರ್ಶಿಪ್ ದಾಸೋಹಿಗಳಾಗಿದ್ದಾರೆ. 1 ಲಕ್ಷ ಹಣವನ್ನ 50,000 ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳ ಮಟ್ಟ 50,000 ಲಕ್ಷ ಹಣವನ್ನ ನಿಮ್ಮ ಅಭಿವೃದ್ಧಿಗಾಗಿ ಇವತ್ತು ಗುರುಗಳ ಜೋಡಿಗೆಗೆ ಹಾಕಿದ್ದಾರೆ. ಅದು ನಿಮಗೆ ತಲುಪುತ್ತೆ. ಹಾಗಾಗಿ ರೀ ಸಮಾರಂಭ ನಿಮ್ದ ಆಗಿರೋದ್ರಿಂದ ನಮ್ಮ ಮೆನಕ ಪ್ರಸಾದ್ ಮತ್ತು ವಿನಯ್ ಅವರು ನಿಮ್ಮೊಟ್ಟಿಗೆ ಸನ್ಮಾನ ಮಾಡ್ತಾರೆ. ಮೈಕ್ ಕೊಡ್ತೀವಿ. ನಿಮ್ದು ಯಾವುದೇ ಕ್ವಶನ್ ಇರಲಿ, ಐಎಎಸ್ ಕೆಎಎಸ್ ಏನೇ ಇರಲಿ, ಮುಕ್ತವಾಗಿ ಭಾಗವಹಿಸುವಂತ ಸಮಾರಂಭ ಇದು. ನಿಮ್ದು ನಿಮಗಾಗಿ ನಿಮಗೋಸ್ಕರ ಸರ್ವ ಸಂಘ ಪರಿತ್ಯಾಗಿಯಾಗಿ ಸನ್ಯಾಸ ದೀಕ್ಷೆ ಸ್ವೀಕರಿಸ ಆದ ಮೇಲೆ ಅವರು ಸಮಾಜಕ್ಕೆ ಆಸ್ತಿರ. ನೀವು ನನ್ನ ಮಕ್ಕಳು ನನಗೆ ಬರಲಿ, ನಮ್ಮ ಮನೆ ಉದ್ಧಾರ ಮಾಡಲಿ, ನಮಗೆ ಸಂಪರ್ಕ ಮಾಡಲಿ, ನಮ್ಮ ವಯಸ್ಸಾದ ನಮ್ಗೆ ನೋಡ್ಕೊಳ್ಳಿ ಅನ್ನುವಂತ ಆಲೋಚನೆ ನೀವು ಇಟ್ಕೊಂಡಿದ್ರೆ ಸಂತ ಈ ಜಗತ್ತಿಗೆ ಈ ಸಮುದಾಯಕ್ಕೆ ನಾನು ನನ್ನೆಲ್ಲವನ್ನೂ ತ್ಯಾಗ ಮಾಡಿ ಸಮುದಾಯದ ಮಗ ಆಗ್ತೀನಿ ಅಂತೇಳಿ ಶಾಂತಿ ಸ್ವಾಮೀಜಿಗಳು ಮಠಕ್ಕೆ ಬಂದ್ರಲ್ವ, ಅದಕ್ಕಿಂತ ಪುಣ್ಯ ಅದಕ್ಕಿಂತ ಭಾಗ್ಯ. ಎಸ್ಎಸ್ಎಲ್ಸಿ ಮತ್ತು ಪರೀಕ್ಷೆಗಳಲ್ಲಿ ಒಂದು ಉತ್ತಮ ಅಂಕಗಳನ್ನ ಗಳಿಸ್ಕೊಂಡು ಬಡತನ ಪ್ರಪಂಚವನ್ನ ಆಶಾಕ್ರಮದಿಂದ ಆಶಾ ಭಾವನೆಯಿಂದ ನೋಡ್ತಾ ಯಾರ್ಯಾರು ಈ ಬಾರಿ ವಿಶೇಷವಾಗಿ ಎಸ್ಎಸ್ಎಲ್ಸಿಯಲ್ಲಿ ಒಬ್ಬರು ಯಾರು ಕೂಡ 98, 96 ಈ ರೀತಿಯಾಗಿ ಹೆಚ್ಚು ಅಂಕಗಳನ್ನು ಪಡೆದ ನೀವೆಲ್ಲ ಉತ್ತೀರ್ಣರಾಗಿ ಭವಿಷ್ಯದ ಭಾರತದಲ್ಲಿ ಬಂದು ನಿಲ್ಲಿದ್ದೀರಿ. ಒಂದು ಆಶಾಕೋಪುರವನ್ನು ಕಟ್ಕೊಂಡಿದ್ದೀರಿ. ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಒಂದು ದೊಡ್ಡ ಕನಸನ್ನ ಕಾಣ್ತಾ ಇದ್ದಾರೆ. ನಾನು ತಮ್ಮೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಶುಭಾಶಯಗಳನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇಷ್ಟೊಂದ ಸಂಖ್ಯೆ ತಾವೆಲ್ಲರೂ ಕೂಡ 95, 98 ನಾನು ಎದುರಕ್ಕ ಸರ್ಟಿಫಿಕೇಟ್ಗಳು ನೋಡ್ತಾ ಇದ್ದೆ, 99% ಮಾರ್ಕ್ಸ್ ಗಳನ್ನ ತಗೊಂಡು ನಿಜವಾಗ್ಲೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿರುವಂತವ್ರು ದೊಡ್ಡ ಗುಂಪು ನೀವೆಲ್ಲರೂ ಕೂಡ ಇದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೇನೆ. ಅಭಿನಂದನೆ
ಕೇವಲ ನಿಮಗೆ ಹೇಳೋದು ಅಷ್ಟೇ ಸಾಲದು. ಈ ಪ್ರತಿಭೆ ಈ ಮಾರ್ಕ್ಸಿನ ಹಿಂದ್ಗಡೆ ಯಾರಿದ್ದಾರೆ ಅಂತಂದ್ರೆ ನಿಮ್ಮ ಪೋಷಕರಿದ್ದಾರೆ, ನಿಮ್ಮ ಗುರುಗಳಿದ್ದಾರೆ. ಎಲ್ಲರೂ ಒಂದು ಪ್ರತಿಯೊಬ್ಬರು ಒಂದು ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ದೀರಾ, ಎಸ್ ಎಸ್ ಎಲ್ ಸಿ ಅಲ್ಲಿ ಆಗಲಿ ಪಿ ಯು ಸಿ ಅಲ್ಲಿ ಆಗಲಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಅದೇ ರೀತಿ ಪ್ರತಿಯೊಬ್ಬ ಸಾಧಕರಲ್ಲಿ ಕೂಡ ಒಂದು ಕೆಲವೊಂದು ಅಂಶಗಳು ಎಲ್ಲರೂ ಒಂದು ಕಾಮನ್ ಆಗಿ ನೋಡ್ಬೋದು. ಪ್ರತಿಯೊಬ್ಬ ಸಾಧಕರಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ದೇ ಆಲ್ವೇಸ್ ಹ್ಯಾವ್ ಎ ಡೀಪ್ ಡಿಸೈರ್ ಟು ಲರ್ನ್. ನೀವು ಎಷ್ಟೇ ದೊಡ್ಡವರಾಗಿ ಎಷ್ಟೇ ಚಿಕ್ಕವರಾಗಿ ಏನನ್ನೇ ಸಾಧನೆ ಮಾಡಿ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಅವರಿಗೆ ತೃಪ್ತಿ ಆಗಲ್ಲ. ಇಟ್ ಇಸ್ ಎ ಕನ್ಸ್ಟ್ರಕ್ಟಿವ್ ಡಿಸ್ಸಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಅಂದರೆ ಡಿಸ್ಸಾಟಿಸ್ಫ್ಯಾಕ್ಷನ್ ಅಲ್ಲ, ಕನ್ಸ್ಟ್ರಕ್ಟಿವ್ ಡಿಸ್ಸಾಟಿಸ್ಫ್ಯಾಕ್ಷನ್. ಅಂದರೆ ನಿಮಗೆ ಎಷ್ಟೇ ಮಾಡಿದ್ರು ಕೂಡ ಇಲ್ಲ ನೀವು ಇದು ಸಾಕಾಗಲ್ಲ, ನಾನು ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಕಲಿಬೇಕು ಅನ್ನೋದೇನಿದೆ ಪ್ರತಿಯೊಬ್ಬ ಸಾಧಕನಲ್ಲೂ ಕೂಡ ಅದು ಹಾಗೆ ಜೀವಂತವಾಗಿರುತ್ತೆ. ಯಾವಾಗ ಆ ನಮ್ಮ ಡಿಸೈರ್ ಆ ಆಸೆ ಅನ್ನೋದು ಜೀವಂತವಾಗಿರುತ್ತೆ ಅವಾಗಲೇ ನಾವು ಮತ್ತೆ ಮುಂದಿನ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವಾಗಲೇ ನಮ್ಮ ಜೀವನದಲ್ಲಿ ನಮ್ಮ ಕಂಪ್ಲೀಟ್ ಕೆಪಬಿಲಿಟಿ ಏನಿದೆ ಅನ್ನೋದನ್ನ ರಿಯಲೈಸ್ ಮಾಡೋಕ್ಕೆ ಸಾಧ್ಯ. ಯಾವುದೇ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದರೂ ನೀವು ಏನಾದರೂ ಆಗಿ ಏನಾದರೂ ಸಾಧನೆ ಮಾಡಿ ನಿಮ್ಮ ತಂದೆ ತಾಯಿ ಗುರು ಹಿರಿಯರು ಅವ್ರ ಮುಂದೆ ನೀವು ಯಾವತ್ತೂ ಚಿಕ್ಕವರಾಗೇ ಇರ್ತೀರಿ, ಅದನ್ನು ಮೈಗೂಡಿಸ್ಕೊಳ್ಳಿ. ಎರಡನೇದು ಡೆಡಿಕೇಶನ್ ಟು ಯರ್ ವರ್ಕ್. ನೀವು ಏನೇ ಮಾಡಿ, ನೀವು ಓದೋದೇ ಇರ್ಬೋದು, ಮುಂದೆ ನೀವು ಯಾವುದಾದ್ರೂ ಹುದ್ದೆಗಳಿಗೆ ಹೋಗ್ತೀರಿ, ಎಲ್ಲದರೂ ನಿಮ್ಮ 100% ಇರಬೇಕು. ಟೈಮ್ ಪಾಸಿಂಗ್ ಅಂತ ಯಾವುದೂ ಆಗೋದಿಲ್ಲ. ಈಗ ನನಗಾಗಲಿ ವಿನಯ್ ಕುಮಾರ್ ಅವ್ರಿಗಾಗಲಿ ಬೇಕಾದಷ್ಟು ಅವೆನ್ಯೂ ಸಿಕ್ತು. ನಾನು ಒಬ್ಬ ಡಾಕ್ಟರ್ ಆಗಿದ್ದೆ, ಅದರಲ್ಲೇ ಕಂಟಿನ್ಯೂ ಆಗ್ಬೋದಿತ್ತು. ಒಂದು ಕನಸು ಕಾಣಬೇಕು, ಲೈಕ್ ವಾಟ್ ಅಬ್ದುಲ್ ಕಲಾಂ ಸಾಸೆ, ಡ್ರೀಮ್ ಇಸ್ ನಾಟ್ ವಾಟ್ ದಟ್ ಯು ಗೆಟ್ ವೆನ್ ಯು ಸ್ಲೀಪ್, ಇಟ್ ಈಸ್ ದಟ್ ವಿಚ್ ಡಸಂಟ್ ಅಲೋ ಯು ಟು ಸ್ಲೀಪ್ ಅಂತ. ಅಂದ್ರೆ ನೀವು ಮಲ್ಕೊಂಡಾಗ ಬಂದು ಕಾಣುತ್ತಲ್ಲ ಅದೆಲ್ಲ ಕನಸು, ನಿಮ್ಮನ್ನ ಯಾವುದು ಮಲಗಕ್ಕೆ ಬಿಡದಲೆ ಹೊಡೆದೇಪಿಸುತ್ತಲ್ಲ ಅದು ಕನಸು ಅಲ್ಲ. ಸೊ ಎವ್ರಿ ಒನ್ ಆಫ್ ಯು ಶುಡ್ ಆಸ್ಪೈರ್ ಫಾರ್ ಅ ಹೈಯರ್ ಡ್ರೀಮ್. ನಮ್ಮ ನಮ್ಮ ಎಬಿಲಿಟೀಸು ನಮಗೆ ಗೊತ್ತೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಆಂಜನೇಯನಿಗೆ ಅವನು ಲಂಕೆ ಸಮುದ್ರನ ಹಾರಿ ಲಂಕೆಗೆ ಹೋಗ್ಬೋದು ಅಂತ ಅವನಿಗೆ ಗೊತ್ತಿರಲಿಲ್ಲ. ಯಾರೋ ಅವನಿಗೆ ನೆನಪಾಡ್ಕೊಡ್ತಾರೆ ಆಂಜನೇಯನಲ್ಲಿ ಶಕ್ತಿ ಇದೆ, ನೀನು ಈ ಕೆಲಸನ ಮಾಡಬಲ್ಲೆ ಅಂತ. ಹಾಗೆ ಗುರು ಹಿರಿಯರ ಜೊತೆ ಮಾತಾಡಿ, ನಿಮ್ಮ ಫ್ರೆಂಡ್ಸು ನಿಮ್ಮ ಟೀಚರ್ಸ್ ಜೊತೆ ತಿಳ್ಕೊಳ್ಳಿ. ಎಸ್ಪೆಷಲಿ ನೀವು ಒಂದು ಇಂಪಾರ್ಟೆಂಟ್ ಕಾಲಘಟ್ಟದಲ್ಲಿದ್ದೀರಿ, ಎಲ್ ಸಿ ಪಿ ಯು ಸಿ ಅಂತಂದ್ರೆ ಜೀವನದ ಟರ್ನಿಂಗ್ ಪಾಯಿಂಟ್ಸ್. ಅದು ನೀವು ಯಾವ ದಾರಿ ಹಿಡಿತೀರಿ ನಿಮ್ಮ ಜೀವನನೇ ರೂಪಿಸುತ್ತದೆ. ಈ ಒಂದು ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ಡಾಕ್ಟರ್ ಬೆನಕ ಪ್ರಸಾದ್, ವಿನಯ್ ಕುಮಾರ್ ಹಾಗೂ ಶಿಲ್ಪಾ, ಹೀಗೆ ಅನೇಕ ಹಿರಿಯ ಮುಖಂಡರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಬದುಕಿಗೆ ಸಾಕ್ಷಿಯಾಗುವುದರ ಜೊತೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡುವ ಮೂಲಕ ಈ ಒಂದು ಸಂದರ್ಭದಲ್ಲಿ ಗೌರವಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.